ಎಲ್ಲರೂ ಹೆಂಗದೇರಿ ಆರಾಮದಿರಿ ಅನ್ಕೊಂತೀನಿ ನಾನು ಅರಾಮದೇನಿ ಇವತ್ತು ನಿಮ್ಗೆ ಬೆಟ್ಟಗೇರಿ ಚಟ್ನಿ ಅಂದ್ರೆ ಗದಗ ಕಡೆ ಇರುವಂಥ ಬೆಟ್ಟಗೇರಿ ಚಟ್ನಿ ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ ರೀ ಇದನ್ನ ಪೂರಿ ಜೋಡಿ ಸಖತ್ತಾಗಿರ್ತದೆ ನೋಡ್ರಿ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸಾರಿ ಈ ಥರ ಮಾಡಿ ನೋಡ್ರಿ ರೆಸಿಪಿ ಹಾಕಿ ಹಾಕಿರಿ ಅಂತ ಹೇಳಿದರು ಕೆಲವೊಬ್ಬರು ಹೀಗಾಗಿ ಇವತ್ತು ರೆಸಿಪಿ ಹಾಕಕತ್ತೀನಿ ನೋಡ್ರಿ ಈಗ ನೋಡಿರಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿನಿ ಎಣ್ಣೆ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ರಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವಿನ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಳ್ರಿ ಸಾಕಾಗ್ತತಿ ಚಟ್ಪಟ್ಟಂತ ಸಿಡದಿಂದ ಕರಿಬೇವು ಹಾಕ್ಕೊಳಕತ್ತೀನಿ ಆಮೇಲೆ ನೋಡ್ರಿ ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಭಾಳ ಖಾರ ಅದಾವೆ ರೀ ಇವು ಖಾರಿದ್ರೆ ಚಲೋ ರೀ ಈ ಚಟ್ನಿ ಹಿಂಗಾಗಿ ಖಾರ ಜಾಸ್ತಿ ಹಾಕ್ಕೊಳ್ರಿ ಆಮೇಲೆ ಮೆಣಸಿನ್ಕಾಯಿನ ಹಾಕೊಂಡಾದ್ಮೇಲೆ ರೀ ಸಣ್ಣಗೆ ಹೆಚ್ಚಿದ ಈರುಳ್ಳಿನೂ ಪ್ರಮಾಣನ ಜಾಸ್ತಿ ಹಾಕೋಬೇಕು ರೀ ಇದಕ್ಕೆ ಅಂದ್ರೆ ಚಲೋ ಇರ್ತೈತಿ ಇದಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ಮುಂದಿರ್ಬೇಕು ಅಂದ್ರೆ ಜಾಸ್ತಿ ಇರ್ಬೇಕು ರೀ ಅದಕ್ಕೆ ಈಗ ಚೊಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡೋಗತ್ತೀನಿ ನಾನು ಒಂದು ಸ್ವಲ್ಪ ಹಸಿ ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಒಂದು ಎರಡು ಮೂರು ನಿಮಿಷ ಚಲೋತ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಉಳಿದ ಸಾಮಗ್ರಿಗಳನ್ನ ಹಾಕೊಳನ್ರಿ ಮಾಡೋದು ಭಾಳ ಸರಳ ಐತ್ರಿ ಮತ್ತು ರುಚಿ ಮಾತ್ರ ಸಖತ್ತಾಗಿರ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನೋಡಿರಿ ನಾನು ಮತ್ತು ಸ್ವಲ್ಪ ಕಾಲು ಚಮಚ ಅರ್ಶಿಣದ ಪೌಡ್ರ್ ಹಾಕ್ಕೊಂಡೇನಿ ಆಮೇಲೆ ಮಿಕ್ಸ್ ಮಾಡಿಕೊಂಡು ಚಲೋ ಹೊತ್ತಿನಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿರ್ಬೇಕು ರೀ ಇದನ್ನ ಇದನ್ನ ಯಾರು ತಿಂದಿರೇ ಇಲ್ಲ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ರುಚಿ ಸಖತ್ತಾಗಿರ್ತತಿ ತಿಂದೋರಿಗೆ ಇದ್ರ ರುಚಿ ಇದನ್ನ ಎರಡು ಥರ ಮಾಡ್ಬೋದು ನಾನು ಒಂಥರ ಮಾಡಿ ತೋರ್ಸಾಗತ್ತೆ ನಿಮಗೆ ಇವತ್ತು ಇದು ಎರಡು ಥರನೂ ಸಖತ್ತಾಗಿರ್ತೈತಿ ಇದು ರೀ ಪುಟಾಣಿ ಹಿಟ್ಟ್ರಿ ಇದು ಪುಟಾಣಿನ ಮಿಕ್ಸರ್ನಾಗ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದು ಮತ್ತು ಜರಡಿ ರೀ ಅದನ್ನ ಇಲ್ಲಾಂದ್ರೆ ಒಂಥರ ಪುಟಾಣಿನೂ ಒಂದೊಂದು ಸಣ್ಣಗೆ ಪೀಸ್ ಪೀಸ್ ಸಿಕ್ಕರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಅದಕ್ಕೆ ಈಗ ನೋಡ್ರಿ ಸಕ್ಕರೆ ಹಾಕೊಂಡಿ ಒಂದು ಚಮಚ ಸಕ್ರೆ ಹಾಕ್ಕೊಳ್ರಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ನಿಂಬಿ ರಸ ಹಾಕ್ಕೋಬೇಕ್ರಿ ಇದಕ್ಕೆ ಸುಡೋದ್ರಾಗ ಹಾಕ್ಕೋಬೇಡ್ರಿ ಕಹಿ ಬರ್ತೈತೆ ಅದಕ್ಕೆ ಒಂದು ಸ್ವಲ್ಪ ಹಾರಾಕಿ ಬಿಡೋಣ್ರಿ ಇದನ್ನ ಈಗ ನೋಡ್ರಿ ನಿಂಬೆಹಣ್ಣು ಹಾಕೊಳಕತ್ತೆ ನಾ ಅರ ಆರಿದ್ಮೇಲೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗ್ತೈತಿ ಯಾರು ಹೊಸದಾಗಿ ನೋಡಾತ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡ್ರಿ ನಿಂಬೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ ಒಬ್ಬೊಬ್ರು ರೆಸಿಪಿ ಹಾಕಂತಾರೆ ಹೀಗಾಗಿ ನಾನು ಇವತ್ತು ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ಯಾವಾಗಾರ ಒಮ್ಮೆ ನಾನು ಈ ಥರ ರೆಸಿಪಿನೂ ಸಹಿತ ಹಾಕ್ಬೇಕು ಅಂದ್ಕೊಂಡೀನಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪೀಸು ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಹಿಂಗಾಗಿ ಈಗ ನೋಡ್ರಿ ಪುಟಾಣಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಮೊದ್ಲು ಆಮೇಲೆ ಇದಕ್ಕೆ ಇನ್ನೊಂದು ಸಾಮಗ್ರಿ ಮೇಯ್ನಾಗಿ ಸೇರಿಸ್ಬೇಕ್ರಿ ಯಾವುದು ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ರಿ ತೋರಿಸ್ತೇನೆ ನಾನು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕತ್ತೀನಿ ನಾನು ಭಾಳಷ್ಟು ನೀರು ಬಿಟ್ರೆ ಮತ್ತು ಭಾಳ ನೀರು ಆಗ್ಬಿಡ್ತೈತಿ ಇದು ಅತಿ ಗಟ್ಟಿನೂ ಇರಬಾರ್ದು ಅತಿ ನೀರಾಗೂ ಇರಬಾರ್ದು ರೀ ಇದು ಚಟ್ನಿ ತೋರಿಸ್ತೇನೆ ನಿಮ್ಗೆ ನೋಡಿರಿ ಯಾವುದಂದ್ರೆ ಸಾಮಗ್ರಿ ಅದು ಇದು ನೋಡಿರಿ ಹುಳಿ ಇಲ್ಲದ ಮೊಸರು ಆ ಫ್ರೆಶ್ ಮೊಸರು ರೀ ಆ ಹುಳಿ ಇರಬಾರ್ದು ರೀ ಮೊಸರು ಅಂದ್ರೆ ಚಲೋ ಆಗ್ತೈತಿ ಇದೆ ಮೊಸರು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡಾದ್ಮೇಲೆ ರೀ ಆ ಬಟ್ಲದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡೆ ನೋಡಿರಿ ಈಗ ಮಿಕ್ಸ್ ಮಾಡ್ಕೋಬೇಕು ಚಲೋ ಹೊತ್ನಾಗೆ ಈ ಥರ ನಾ ತುಂಬ ತೋರಿಸೋತೇನಿಲ್ಲ ನಿಮಗೆ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಆಮೇಲೆ ಮತ್ತೆ ಹಾಕ್ಕೋಬೋದು ಮೊದಲೇ ನೀರು ಹಾಕೊಂಡ್ರಿ ಅಂದ್ರೆ ನೀರು ಆತಂದ್ರೆ ಚಲೋ ಅನ್ಸಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಯಾವುದೇ ಆಗಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂತ ಹೋಗ್ಬೇಕು ರೀ ಈಗ ಮತ್ತೆ ನೀರು ಕಡಿಮೆ ಬಿತ್ತಲ್ರಿ ಮತ್ತು ಸ್ವಲ್ಪ ಹಾಕೊಂಡೆ ನಾನು ಚಲೋ ಮಿಕ್ಸ್ ಮಾಡ್ಕೊಂಡಿನಿ ಆಮೇಲೆ ನೋಡಿರಿ ಈಗ ಒಗ್ಗರಣೆ ಮಾಡಿಟ್ಟಿದ್ನಲ್ರಿ ಅದನ್ನು ಇದ್ರೊಳಗೆ ಸೇರ್ಸ್ಕೊಬೇಕು ಒಗ್ಗರಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಅನಿಸ್ತೈತಿ ಈ ಚಟ್ನಿ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇರ್ತೈತಿ ಭಾಳ ರುಚಿ ಆ ಪುರಿಗ ಭಾಳ ಒಳ್ಳೆ ಕಾಂಬಿನೇಷನ್ ರೀ ಇದು ಚಪಾತಿಗೂ ಹಚ್ಕೊಂಡು ತಿನ್ಬೋದು ಭಾಳ ಅಂದರೆ ಪುರಿಗ ಭಾಳ ಟೇಸ್ಟ್ ಅಂತ ಹೇಳ್ಬೋದು ಇದು ಬೆಟ್ಟಗೇರಿ ಚಟ್ನಿ ನಾವು ಲಕ್ಷ್ಮೇಶ್ವರದಿದ್ದಾಗ ಅಲ್ಲಿ ಹೋಟೆಲ್ನಾಗ ನಾವು ಪುರಿ ತರಿಸ್ತಿದ್ವಿ ಯಾವಾಗಾರ ಬೇಜಾರಾದಾಗ ಭಾಳ ಟೇಸ್ಟ್ ಇರ್ತಿತ್ತು ಹೀಗಾಗಿ ಅಲ್ಲಿ ಲಕ್ಷ್ಮೇಶ್ವರದಿಂದ ನಾನು ಕಲ್ತಿದ್ದು ನೋಡ್ರಿ ಇದು ಈಗ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಪೂರಿ ಜೋಡಿ ತಿನ್ನಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ನೀವು ಇಷ್ಟ ಇದ್ರೆ ಹಾಕೋಬೋದ್ರಿ ಇಲ್ಲಾಂದ್ರೆ ಇಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿ ನಾವು ನೋಡಿದ್ರೆಲ್ಲ ಹೆಂಗ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ನೀವು ತಿಂದಿರ ಇಲ್ಲ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ ಈಗ ಶೇರ್ ಮಾಡಿರಿ ಮುಂದಿನ ಲಾಗ್ನಾಗ ಭೇಟಿ ಹಾಕ್ತೀನಿ ರೀ ಬಾಯ್ ಬಾಯ್ ಟೇಕ್ ಕೇರ್